ಅವರು ಸತ್ತ ಮೇಲೂ ಕೂಡ ಈಗಲೂ ಡ್ಯೂಟಿ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಫೆಸಿಲಿಟೀಸ್ನ ಸರ್ಕಾರ ಅವ್ರು ಕೊಡ್ತಾ ಇದೆ. ಎಷ್ಟೋ ಜನಗಳು ಸುಸ್ತಾಗಿ ಮಲಗಿದಾಗ ಇವರು ಬಂದು ಇಟ್ಕೊಂಡು ಡ್ಯೂಟಿ ಮಾಡ್ತಿದ್ರು ಅಂತ ಇದೆಲ್ಲವೂ ಕೂಡ ಸುಮಾರು ಅವ್ರದ್ದು ಕಥೆಗಳಿದ್ದಾವೆ. ಇದೆಲ್ಲ ಮಾಡ್ತಾರೆ ಏನಕ್ಕೆಂದ್ರೆ ಇನ್ನೂ ಜೀವಂತವಾಗಿದೆ ಅಂದರೆ ಸೈನಿಕರು ಯಾವಾಗೂ ಸಾವಿಲ್ಲ, ಯಾವಾಗಲೂ ಚಿರಂಜೀವಿ ಅಂತ ಹೇಳ್ತೀವಿ, ಅಮರ ಅಂತ ಹೇಳ್ತೀವಿ. 300 ಹೆಚ್ಚು ಚೈನಾ ಸೈನಿಕರನ್ನ ಹೊಡೆದುಡಿಸಿದಂಥ ಏಕೈಕ ವ್ಯಕ್ತಿ ಸೈನಿಕ ಅಂತಂದರೆ ಜಸ್ವಂತ್ ಸಿಂಗ್ ಬಾಬಾ. ಎಷ್ಟೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಸೈನಿಕರುಗಳು ಎಷ್ಟು ಅಟವಾದಿಗಳು ಅಂತಂದರೆ ಚೈನಾ ಮೂರ್ಖರು ಪಾಕಿಸ್ತಾನ ಮಾತು ಕೇಳ್ಕೊಂಡು ನಮ್ಮ ಜೊತೆಗೆ ಯುದ್ಧಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಭಾರತ ದೇಶ ಕುಗ್ಗೋಗಿದೆ, ಅವ್ರ ಜೊತೆ ಯುದ್ಧ ಮಾಡಬಾರ್ದು ಅನ್ನೋದು ಅವನಿಗೆ ಮಾನವೀಯತೆ ಇರಲಿಲ್ಲ. ಜೈ ಹಿಂದ್ ಮಕ್ಕಳ. ಭಾರತ ದೇಶ ಎಷ್ಟು ಸಮೃದ್ಧವಾದ ದೇಶ ಅಂತಂದ್ರೆ, ಈಗಾಗಲೇ ನಿಮ್ಗೆ ತಿಳಿದಿರುವಂತೆ 200 ವರ್ಷಗಳ ಕಾಲ ಬ್ರಿಟಿಷರು ಆಳ್ತ ಮಾಡಿ ನಮ್ಮಲ್ಲಿರುವಂಥ ಸಂಪತ್ತಲ್ಲಿ ದೋಚ್ಕೊಂಡು ಹೋದ್ರು. 1947 ಮುಂಚೆ ಇಂಡೋ ಪಾಕ್ ವಿಭಜನೆ ಆಯಿತು, ನಮ್ಮ ಸಂಪತ್ತಲ್ಲೂ ಅವ್ರಿಗೂ ಕೂಡ ಕೊಡುವಂಥ ಪರಿಸ್ಥಿತಿ ಬಂತು. ನಂತರ ಜಮ್ಮು ಕಾಶ್ಮೀರ ಸಮಸ್ಯೆಗಳಾದವು, ಅದರಲ್ಲೂ ಸುಮಾರು ನಮಗೆ ಸಂಪತ್ತಲ್ಲಿ ಕಷ್ಟ ಆಯಿತು. ಅದಾದ ನಂತರ 1962 ಇಂಡೋ ಚೈನಾ ವಾರ್ ಆಯಿತು, ಅದರಲ್ಲೂ ಕೂಡ ಒಂದು ವಾರ್ ಆಯಿತು ಅಂದರೆ ಸುಮಾರು 15-20 ವರ್ಷ ನಮ್ಮ ದೇಶ ಹಿಂದೆ ಹೋಗ್ಬಿಡುತ್ತೆ. ಅದರಲ್ಲೂ ತುಂಬ ಕಷ್ಟ ಆಯಿತು. 65 ವಾರ ಆಯಿತು, 71 ವಾರ ಆಯಿತು, ಕಾರ್ಗಿಲ್ ಆಯಿತು. ಇದರಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಕಾರಣ ಕೂಡ ನಮ್ಮ ದೇಶ ಹಿಂಜರಿಯಲ್ಲ. ಪ್ರತಿಯೊಂದರಲ್ಲೂ ಕೂಡ ನಾವು ಮುಂದೆ ಇದ್ಕೊಂಡೆ ಇದರ ಸಾವಿಗೆ ನಾವು ಸೋಲ್ಕೊಂತೀವಿ, ಆದರೆ ನಮ್ಮ ದೇಶದ ವಿಷಯದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಇದು 1962 ನಡೆದಂಥ ಘಟನೆ. 1962 ಏನು ಚೈನಾ ನಮ್ಮ ಜೊತೆ ವಾರ್ ಮಾಡಲಿಕ್ಕೆ ಆಹ್ವಾನ ಮಾಡ್ತು, ಇನ್ವಿಟೇಷನ್ ಕೊಡ್ತು. ಅವ್ರಿಗೆ ಗೊತ್ತಿತ್ತು ಭಾರತ ದೇಶ ಕುಗ್ಗೋಗಿದೆ, ಅವ್ರ ಜೊತೆ ಯುದ್ಧ ಮಾಡಬಾರ್ದು ಅನ್ನೋದು ಅವ್ರಿಗೆ ಮಾನವೀಯತೆ ಇರಲಿಲ್ಲ. ಅವರು ಪಾಕಿಸ್ತಾನ ಒಂದು ಮಾತುಗಳನ್ನ ಕಿವಿ ಮಾತನ್ನ ಕೇಳಿಕೊಂಡು ಪಾಕಿಸ್ತಾನಿಗಿತ್ತು ಅವಶ್ಯಕತೆ ಇತ್ತು. ಅವ್ರೇನು ಮಾಡ್ತಿದ್ರು, ಏನಾದರೂ ಒಂದು ಉಪಾಯ ಮಾಡಿ ನರಿಬುದ್ಧಿ. ಅವರು ಡೈರೆಕ್ಟಾಗಿ ನಮ್ಮ ಜೊತೆ ಗೆಲ್ಲಕ್ಕಾಗಲ್ಲ, ಆದ ಕಾರಣ ಅವ್ರೇನು ಮಾಡ್ತಿದ್ರು, ಚೈನಾ ಜೊತೆಗೆ ಸ್ವಲ್ಪ ಎತ್ಕಟ್ರು. ನೀವು ಹೋಗಿ ಯುದ್ಧ ಮಾಡಿ ನೀವು ಗೆಲ್ಬೋದು, ಪಾಕಿಸ್ತಾನ ಇಂಡಿಯಾ ಸೋತ್ಬಿಡುತ್ತೆ, ಇನ್ನಷ್ಟು ನಷ್ಟಗಳಾಗ್ತದೆ, ಇನ್ನಷ್ಟು ಅವ್ರಿಗೆ ವ್ಯವಸ್ಥೆ ಕಷ್ಟ ಆಗುತ್ತೆ, ಅವಾಗ ನಾವು ಈಸಿಯಾಗಿ ಯುದ್ಧ ಮಾಡಿ ಸೋಲ್ಸ್ಬಿಡ್ಬೋದು ಇನ್ನೊಂದ್ಸಲಿ. ಈ ಥರ ಪ್ಲಾನ್ ಮಾಡಿದ್ರು. ಚೈನಾ ಮೂರ್ಖರು ಪಾಕಿಸ್ತಾನ ಮಾತು ಕೇಳ್ಕೊಂಡು ನಮ್ಮ ಜೊತೆಗೆ ಯುದ್ಧಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಯುದ್ಧ ಮಾಡಬೇಕು ಅಂತ ಸಮಸ್ಯೆ ಬಂದಾಗ ಆ ಸಮಯದಲ್ಲಿ ನಮ್ಮ ಹತ್ರ ಸರಿಯಾದ ಬಂದುಗಳಿರಲಿಲ್ಲ, ಸರಿ ರೀತಿ ನಮ್ಮ ಹತ್ರ ಇಕ್ವಿಪ್ಮೆಂಟ್ಗಳಿರಲಿಲ್ಲ, ಸರಿ ರೀತಿ ನಮ್ಮ ಹತ್ರ ಆ ಸೈನಿಕರಿಗೆ ಬೇಕಿರುವಂಥ ಶೂ ಕೂಡ ಇರಲಿಲ್ಲ. ಬರಿಗಾಲಲ್ಲಿ ಯುದ್ಧ ಮಾಡಿದ್ದಾರೆ, ಹೊಟ್ಟೆ ತುಂಬ ಊಟ ಸಿಗ್ತಿರಲಿಲ್ಲ ಸೈನಿಕರಿಗೆ. ಎಷ್ಟೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಸೈನಿಕರುಗಳು ಎಷ್ಟು ಅಟವಾದಿಗಳು ಅಂತಂದರೆ, ನಮಗೆ ಸಾವಿಗೆ ನಾನು ಸಮರ್ಪಣೆ ಮಾಡ್ಕೊಬಿಡ್ತೀನಿ ಹೊರತು ನಾನು ಹಿಂದೆ ಬರಲ್ಲ, ಮುಂದಿಟ್ಟ ಸೈನಿಕರ ಕರ್ತವ್ಯನೇ ಅದು, ನಮ್ಮ ಲಕ್ಷಣ ನಮ್ಮ ಗುಣನೇ ಅದು, ಸೈನಿಕರ ಧರ್ಮನೇ ಅದು, ನಾವು ಶತ್ರುಗಳ ಜೊತೆ ಹೋರಾಡ್ತೀವಿ ವಿನಃ ವಾಪಸ್ ಹೋಗಲ್ಲ. ಅವರು ಆಹ್ವಾನ ಮಾಡಿದರೆ ನಾವು ಯುದ್ಧ ಮಾಡ್ತೀವಿ, ಸೋತು ಗೆಲ್ತೀವಿ ಆದರೆ ಸೋಲು ಒಪ್ಕೊಂಡು ವಾಪಸ್ ಬರಲ್ಲ ಅನ್ನೋ ಉದ್ದೇಶನ ಹಂಚ್ಕೊಂಡ್ರು. ಆವಾಗ ವಾರ ಆಯಿತು. ಆ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ನೆಹರೂಜಿಯವರು ಆರೋಗ್ಯ ಕೆಟ್ಟೋಗ್ತು. ಆರೋಗ್ಯ ಕೆಟ್ಟೋದ ಕಾರಣ ಪ್ರಧಾನಮಂತ್ರಿ ಆ ಒಂದು ಜಗದಲ್ಲಿ ಪೊಸಿಷನ್ನಲ್ಲಿ ಇಂದಿರಾ ಗಾಂಧೀಜಿಯವರು ಅವ್ರ ಮಗಳಾದ ಇಂದಿರಾ ಗಾಂಧೀಜಿಯವರು ಆಡಳಿತನ ತಗೊಂಡ್ರು. ಆಯ್ತು ಯುದ್ಧ ನಾನು ಮಾಡಿಸಿ ಅಂತ ನಿಂತ್ಕೊಂಡು ಯುದ್ಧ ಮಾಡಿಸಿದ್ರು. ಯುದ್ಧ ಮಾಡಿಸ್ಬೇಕಿದ್ರೆ ಹಲವಾರು ನಮ್ಮ ಸೈನಿಕರು ಹುತಾತ್ಮರಾದರು. ಜಸ್ವಂತ್ ಸಿಂಗ್ ಬಾಬಾ 1962 ಯಾವಾಗ ಇಂಡೋ ಚೈನಾ ವಾರ್ ಆಯಿತು, ಈ ವಾರ್ ಸಮಯದಲ್ಲಿ ಹಲವಾರು ನಮ್ಮ ಸೈನಿಕರು ಹುತಾತ್ಮರಾಗ್ತಾರೆ, ಯಾಕೆಂದರೆ ಅವ್ರ ಹತ್ರ ಇರುವಂಥ ಸಾಮಗ್ರಿಗಳು ಬಹಳಷ್ಟು ಬಲಿಷ್ಠವಾಗಿದ್ವು, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರುಗಳಿದ್ದರು, ವೆಪನ್ಸು ಎಕ್ವಿಪ್ಮೆಂಟ್ಸು ಪ್ರತಿಯೊಂದು ಕೂಡ ವ್ಯವಸ್ಥೆಗಳು ಚೆನ್ನಾಗಿತ್ತು. ನಮ್ಮ ದೇಶದಲ್ಲಿ ಆಲ್ರೆಡಿ ಕುಗ್ಗಿರೋ ಕಾರಣ ನಮ್ಮಲ್ಲಿ ಸಂಪತ್ತು ಕಡಿಮೆ ಇತ್ತು, ಅವಾಗ ಹಸ್ಕೊಂಡು ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂತು. ಆದರೂ ನಮ್ಮ ಸೈನಿಕರು ಯುದ್ಧ ಮಾಡಿದ್ರು, ಸೋತು ಗೆದ್ದರು. ಆ ಒಂದು ಕ್ಷಣದಲ್ಲಿ ಜಸ್ವಂತ್ ಸಿಂಗ್ ಬಾಬಾ ಏನಕ್ಕೆ ಇವತ್ತು ಇಷ್ಟೊಂದು ನೆನಪಾಗ್ತಿದ್ದಾರೆ ಅಂತಂದರೆ, 300 ಹೆಚ್ಚು ಚೈನಾ ಸೈನಿಕರನ್ನ ಹೊಡೆದುಡಿಸಿದಂಥ ಏಕೈಕ ವ್ಯಕ್ತಿ ಸೈನಿಕ ಅಂತಂದರೆ ಜಸ್ವಂತ್ ಸಿಂಗ್ ಬಾಬಾ. ಒಂದು ಬ್ರಿಗೇಡಲ್ಲಿ ಸುಮಾರು 3-5 ಯೂನಿಟ್ಗಳು ಬರ್ತವೆ, ಒಂದು ಯೂನಿಟಲ್ಲಿ ಹೆಚ್ಚು ಕಡಿಮೆ 800-850 ಸೈನಿಕರು ಇರ್ತಾರೆ. ಅಲ್ಲಿಗರ್ಥ 4,000-5,000 ಸೈನಿಕರುಗಳು,
4,000-5,000 ಸೈನಿಕರುಗಳು ಇರುವಂತ ಒಂದು ಬ್ರಿಗೇಡ್, ಆ ಬ್ರಿಗೇಡ್ ನೇ ಕೇವಲ ಈ ಒಂದು ಟೀಮ್ ನಿಲ್ಸುತ್ತೆ. ಇವರೊಬ್ಬರೇ ಇರಲಿಲ್ಲ, ಇವ್ರ ಜೊತೆ ಟೋಟಲ್ 7 ಜನ ಇದ್ರು. ಇಬ್ರು ಅದರಲ್ಲಿ ಪಬ್ಲಿಕ್ ಸಿವಿಲಿಯನ್ಸ್ ಲೇಡೀಸ್ ಕೂಡ ಇದ್ರು. ಇದು ಬಹಳ ಆಶ್ಚರ್ಯ. ಆ ಹೆಸರಿನಲ್ಲಿ ನೀಲ ಅಂತ ಒಂದು ಬೆಟ್ಟಕ್ಕೆ ಹೆಸರು ಇಡಲಾಗಿದೆ, ಇನ್ನೊಬ್ಬರ ಹೆಸರು ಇಡಲಾಗಿದೆ. ಆ ಇಬ್ರು ಮಹಿಳೆಯರು ಕೂಡ ಇವರಿಗೆ ಹೆಲ್ಪ್ ಮಾಡಿದ್ರು ಆಮ್ಯುನೇಷನ್ ತರಲಿಕ್ಕೆ, ಆಮ್ಯುನೇಷನ್ ಅಂದರೆ ಗುಂಡುಗಳು ತರಲಿಕ್ಕೆ. ನಾನು ಅಲ್ಲೂ ಕೂಡ ಡ್ಯೂಟಿ ಇದೆ, ನಾನು ಡ್ಯೂಟಿ ಮಾಡಿದ್ದೀನಿ ಅಲ್ಲಿ. ಓಕೆ, ಅಂಡ್ ಜೊತೆ ನಾನು ಲಾಸ್ಟ್ಲಿ ಎಂಡಿಂಗ್ ಎಲ್ಲ ರಿಟೈರ್ಡ್ ಆಗಿ ಬರಬೇಕಿದ್ರೆ ಅಲ್ಲಿ 3 ತಿಂಗಳು ಡ್ಯೂಟಿ ಕೊಟ್ಟಿದ್ದೀನಿ. ಓಕೆ, ಸೊ ಫೋಟೋಸ್ಗಳಿದೆ, ನಿಮಗೆಲ್ಲ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಅದನ್ನು. ಅಲ್ಲೇನಾಗಿತ್ತು, ಸೊ ಟೋಟಲ್ 7 ಜನ ಇದ್ರು, ಇವ್ರ ಜೊತೆ ಇನ್ನೂ 4 ಜನ ಸೈನಿಕರುಗಳಿದ್ರು, ಅವ್ರು ಇವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಇವನು ಬಲಿಷ್ಠವಾಗಿದ್ದರು, ಭಾರಿ ಬುದ್ಧಿವಂತ ಈ ವ್ಯಕ್ತಿನ ನೆನೆಸ್ಕೊಂಡು. ಯಾವಾಗ ಅವರು ದೂರದಿಂದ ಫೈರ್ ಮಾಡಬೇಕಿದ್ರೆ ಆ ಸಮಯದಲ್ಲಿ ಇವ್ರ ಜೊತೆ ಇದ್ದಂಥ ಎಲ್ಲರೂ ಸುತ್ತೋಗ್ಬಿಡ್ತಾರೆ, ಇವರೊಬ್ಬರೇ ಲಾಸ್ಟ್ ಉಳ್ಕೊತಾರೆ. ಒಬ್ಬರು ಉಳ್ಕೊಂಡಾಗ ಏನು ಮಾಡ್ತಾರೆ ಇವರು, ಸೊ MMG, ಅವಾಗ MMG ಭಾಳ ಫೇಮಸ್ ಆಯಿತು. MMG ಅಂದರೆ ಮಲ್ಟಿ ಮಿಷಿನ್ ಗನ್ ಅಂತೇಳಿ. ಆ ಒಂದು ಬೆಲ್ಟಲ್ಲಿ 235 ಬುಲೆಟ್ಸ್ಗಳು ಬರುತ್ತೆ. ಈ ಥರ MMGಗಳನ್ನ ಏನು ಮಾಡಿದ್ರು, ಒಂದು ಸೌತ್ ದಿಕ್ಕಿಗೆ, ಒಂದು ನಾರ್ತ್ಗೆ, ಒಂದು ವೆಸ್ಟ್ಗೆ, ಒಂದು ಈಸ್ಟ್ಗೆ, ಈ ಥರ ಎಲ್ಲ ಕಡೆನೂ ಬಂದೂಕಗಳನ್ನ ಏನು ಮಾಡಿಬಿಟ್ರು, ಲೇಔಟ್ ಮಾಡಿಬಿಟ್ರು, ಇಟ್ಬಿಟ್ರು. ಇಟ್ಬಿಟ್ರೆ ಏನು ಮಾಡಿದ್ರು, ಒಬ್ಬರೇ ಇದ್ದಿದ್ದಲ್ಲ, ಸೊ ಎಲ್ಲದಕ್ಕೂ ದಾರ ಕಟ್ಕೊಂಬಿಟ್ರು. ಬೆಲ್ಟ್ ಲೋಡ್ ಮಾಡ್ಬಿಡೋದು, ಹೋಗೋದು, ಬೆಲ್ಟ್ ಲೋಡ್ ಮಾಡೋದು, ಬೆಲ್ಟ್ ಕಟ್ಕೊಳ್ಳೋದು, ಎಲ್ಲದಕ್ಕೂ ದಾರ ಕಟ್ಕೊಳ್ಳೋದು. ಒಂದೇ ಜಾತ ಕೂತ್ಕೊಂಡು ಮಾಡೋದು, ಒಂದು ದಾರಿ ಹೇಳಿದಷ್ಟೇ. ದಾರಿ ಹೇಳಿದ್ರೆ ಏನಾಗ್ತಿತ್ತು, ಸೊ ಅಲ್ಲಿರುವಂಥ ಚೈನಾ ಸೈನಿಕರು ಅನ್ನಿಸ್ತಾಯಿತ್ತು, ಇಷ್ಟೊಂದು ಸೈನಿಕರುಗಳು ಇದ್ದಾರಾ ಇಲ್ಲಿ, ಇಷ್ಟೊಂದು ಫೈರ್ ಬರ್ತಾ ಇದೆಯಲ್ಲ, ಎಲ್ಲಿ ನೋಡಿದ್ರು ಕೂಡ ಗುಂಡು 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 ಗುಂಡಿಗೆ ಬರ್ತಿದೆಯಲ್ಲ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಆ ಸಮಯದಲ್ಲಿ ಅವ್ರ ಟ್ಯಾಕ್ಟಿಸ್ ಭಾಳ ಅನುಕೂಲ ಆಯಿತು, ಆದರೆ ಅವ್ರ ಹತ್ರ ಬುಲೆಟ್ ಖಾಲಿ ಆಯ್ತಿದ್ವು. ಬುಲೆಟ್ ಎಲ್ಲ ಖಾಲಿ ಆಯ್ತಾಯಿತ್ತು, ಆದರೆ ಬುಲೆಟ್ ಬೇಕಾಗಿತ್ತ, ಬುಲೆಟ್ ಇಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು. ಅವಾಗಿದ್ದಂಥ ಆ ಇಬ್ಬರು ಮಹಿಳೆಯರು ಏನು ಅಲ್ಲಿಂದ ಅಕ್ಕ ಬೆಟ್ಟದಲ್ಲಿ ವಾಸವಾಗಿದ್ದರು, ಅವರು ಅವ್ರಿಗೆ ನಮ್ಮಲ್ಲಿದ್ದಂಥ ವೆಹಿಕಲ್ ಗಾಡಿಗಳೇನಿದೆ ಬೆಟ್ಟ ಪಾರ್ ಮಾಡಿ ಬರಲಿಕ್ಕೆ ಆಗ್ತಿರಲಿಲ್ಲ, ಎತ್ತರವಾದ ಬೆಟ್ಟಗಳು, ಗಾಡಿಗಳು ಬರ್ತಿರ್ಲಿಲ್ಲ, ಅಲ್ಲಿದ್ದಂಥ ಬುಲೆಟ್ಸ್ಗಳನ್ನ ಎತ್ಕೊಂಡು ಬರ್ಲಿಕ್ಕೆ ಯಾರು ಇರ್ತಿಲ್ಲ. ಅಮ್ಯುನೇಷನ್ ಅಂತ ಹೇಳ್ತೀವಿ ಅದಕ್ಕೆ, ಅಮ್ಯುನೇಷನ್ ಎತ್ಕೊಂಡು ಬರ್ಲಿಕ್ಕೆ ಯಾರ ಹತ್ರನೂ ಕಷ್ಟ ಇರಲಿಲ್ಲ, ಯಾಕಂದ್ರೆ ಸೈನಿಕರು ಇರಲಿಲ್ಲ, ಆಗ್ಬಿಟ್ಟಿದ್ರು ಇರಲಿಲ್ಲ ಆ ಸಮಯದ ಆ ಏರಿಯಲ್ಲ, ನಮ್ಮ ಸೈನಿಕರು ಸತ್ತೋಗ್ಬಿಟ್ಟಿದ್ರು. ಆ ಸಮಯದ ಆ ಇಬ್ಬರು ಮಹಿಳೆಯರು ಮಾಡ್ತಾರೆ, ಬೆಟ್ಟನ ದಾಟಿ ಸುಮಾರು 2-3 ಕಿಲೋಮೀಟರ್ಗಳ ಕೆಳಗಡೆ ಹೋಗೋದು, ಎತ್ಕೊಂಬರೋದು, ಇವ್ರು ಕೊಡೋದು, ಕೆಳಗಡೆ ಹೋಗೋದು, ಎತ್ಕೊಂಬರೋದು, ಅದು ಕೂಡ ಎತ್ಕೊಂಬರೋದು, ಡೈರೆಕ್ಟ್ ಎತ್ಕೊಂಬರಕ್ಕಾಗುತ್ತಾ? ಅಲ್ಲಿ ಚೈನಾ ಸೈನಿಕರು ನೋಡ್ತಾರೆ, ಶೂಟ್ ಮಾಡ್ಬಿಡ್ತಾರೆ, ಕದ್ದು ಮುಚ್ಚಿ ಬರಬೇಕು, ಕದ್ದು ಮುಚ್ಚಿ ಬರೋದು, ಮರ ಗಿಡಗಳ ಮಧ್ಯದಲ್ಲಿ ಬರೋದು, ತಂದು ಕೊಡೋದು, ಮತ್ತೆ ಹೋಗೋದು. ಒಬ್ಬನೇ ಇದ್ಕೊಂಡು ಮಾಡೋದು, ಫೈರ್ ಮಾಡೋದು, ಎಲ್ಲ ಕಡೆನೂ ವೆಪನ್ಗಳಿಗೆ ಲೋಡ್ ಮಾಡೋದು, ಫೈರ್ ಮಾಡೋದು. 48 hours 48 ಗಂಟೆಗಳ ಕಾಲ ಒಂದು ಬ್ರಿಗೇಡ್ನ ತಡೆ ಹಿಡಿದಂತಹ ಮಹಾನ್ ವ್ಯಕ್ತಿ ಅಂತಂದ್ರೆ ಅದು ಜಸ್ವಂತ್ ಸಿಂಗ್ ಬಾಬಾ. ಈಗಲೂ ಕೂಡ ಈ ವ್ಯಕ್ತಿಯ ಒಂದು ಮೂರ್ತಿನ ನಮ್ಮ ದೇಶ ಎಲ್ಲಾದರೂ ಇಟ್ಕೊಂಡಿದ್ದಾರೆ, ಬಿಟ್ಟಿದ್ದರು ಚೈನಾ ಇವ್ರ ಮೂರ್ತಿನ ಅವ್ರ ದೇಶ ಇಟ್ಕೊಂಡಿದೆ ನೋಡಿ. ಅವ್ರಿಗೆ ಇವ್ರ ಮೇಲೆ ಇರುವಂಥ ಎಷ್ಟು ಅಭಿಮಾನ ಅಂದರೆ, ಒಬ್ಬ ಏಕೈಕ ವ್ಯಕ್ತಿ ಇಷ್ಟು ಒಂದು ಬ್ರಿಗೇಡ್ನ 5,000 ಸಂಖ್ಯೆ ಇರುವಂಥ ಸೈನಿಕರನ್ನು ತಡೆ ಇಟ್ಟಿದ್ದಾನೆ ಅಂತಂದಮೇಲೆ ಈ ವ್ಯಕ್ತಿನಲ್ಲಿ ಎಂಥ ಪೌರುಷ ಇತ್ತು, ಎಷ್ಟು ಶಕ್ತಿ ಇತ್ತು, ಎಷ್ಟು ಜ್ಞಾನ ಇತ್ತು, ಎಷ್ಟು ಬುದ್ಧಿವಂತಿಕೆ ಇತ್ತು ಅಂತೇಳಿ ಈ ವ್ಯಕ್ತಿನ ಒಂದು ವಿಗ್ರಹನ ಮಾಡಿ ಅವ್ರು ಚೈನಾದಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಅವರು ಕೂಡ ತಿರ್ಕೊತಾರೆ, ಯಾರು ಅಮ್ಯುನೇಷನ್ ಸಪ್ಲೈ ಮಾಡಿದ್ರು ಮಹಿಳೆಯರು ಅವರು ಕೂಡ ತಿರ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ತೀರ್ಕೊಂಡಾಗ ಅವ್ರಿಗೆ ಹೆಸರು ಆ ಬೆಟ್ಟದ ಹೆಸರು ಇಡ್ತಾರೆ, ಅವ್ರಿಗೆ ನೀಲ ಮತ್ತು ಇನ್ನೊಂದು ಹೆಸರು ಇಟ್ಟಿದ್ದಾರೆ, 2 ಹೆಸರಿಟ್ಟಿದ್ದಾರೆ, ಬೆಟ್ಟದ ಹೆಸರು ಇಡ್ತಾರೆ, ಅವ್ರ ಹೆಸರು ಶಾಶ್ವತ ಉಳ್ಕೊಳ್ಳಿ ಅಂತೇಳಿ. ಆ ಇಬ್ಬರು ಮಹಿಳೆಯರು ಕೂಡ ಬಹಳ ಸಾಹಸಿಗರು ಅಂತೇಳಿ ಹೇಳಲಾಗ್ತದೆ. ಈಗಲೂ ಕೂಡ ಜಸ್ವಂತ್ ಸಿಂಗ್ ಬಾಬಾ ಅವ್ರಿಗೆ, ಸೊ ಅವ್ರಿಗೆ ಪೆನ್ಷನ್ ಬರ್ತದೆ, ಅವ್ರಿಗೆ ಮಲಗುವಂಥ ಜಗಕ್ಕೆ ಬೆಡ್ಗೆ ಅಥವಾ ನೀಟಾಗಿ ಡೈಲಿ ಹಾಸ್ತಾರೆ, ಡೈಲಿ ತಮ್ಮ ಊಟ ಇಡ್ತಾರೆ, ಇದೆಲ್ಲ ಮಾಡ್ತಾರೆ. ಏನಕ್ಕೆಂದ್ರೆ ಇನ್ನೂ ಜೀವಂತವಾಗಿದೆ ಅಂತೇಳಿ, ಸೈನಿಕರು ಯಾವಾಗೂ ಸಾವಿಲ್ಲ, ಯಾವಾಗಲೂ ಚಿರಂಜೀವಿ ಅಂತ ಹೇಳ್ತೀವಿ, ಅಮರ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈಗಲೂ ಕೂಡ ಅವ್ರಿಗೆ ಪ್ರತಿಯೊಂದು ಏನು ಒಬ್ಬ ಮನುಷ್ಯನಿಗೆ ಒಬ್ಬ ಸೈನಿಕನಿಗೆ ಎಲ್ಲ ವ್ಯವಸ್ಥೆಗಳು ಮಾಡಬೇಕು, ಎಲ್ಲ ವ್ಯವಸ್ಥೆ ಈಗಲೂ ಕೊಡ್ತಿದ್ದಾರೆ. ಅದು ಏನಕ್ಕೆ ಆಗ್ತು ಅಂತಂದರೆ, ಸುಮಾರು ಸಲ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ, ನಾವು ಕಣ್ಣನ್ನು ನೋಡಿಲ್ಲ, ಬಟ್ ಒರಿಜಿನಾಲಿಟಿ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ. ಸೊ ಊಟನ ಹೊರಗಡೆ ಇಟ್ಬಿಟ್ಟು ಬಂದರೆ ರೂಮಲ್ಲಿ ಹಾಕ್ಬಿಟ್ಟು ಬಿಗಿ ಹಾಕ್ಬಿಟ್ಟು, ಬಿಗಿ ಅಂದರೆ ಬಾಗಿಲು ಹಚ್ಕೊಂಡು, ಸೊ ಇನ್ನೊಂದು 1 ಗಂಟೆ ಬಿಟ್ಟು ಹೋಯ್ತು ಅಂದರೆ ಊಟ ಇರಲಿಲ್ಲ, ಖಾಲಿ ಆಗ್ತಿತ್ತಂತೆ, ಖಾಲಿ ಆಗುತ್ತಂತೆ. ಓಕೆ, ಬೆಡ್ನ ನೀಟಾಗಿ ಇಟ್ಬಿಟ್ಟು ಬಂದರೆ, ಸೊ ಬೆಳಿಗ್ಗೆ ಎದ್ದು ನೋಡಿದ್ರೆ ಬೆಡ್ಡೆಲ್ಲ ಸ್ವಲ್ಪ ರಗ್ನ ಒತ್ಕೊಂಡಿರೋ ಥರ ಕಾಣಿಸೋದು, ಮತ್ತೆ ಅಲ್ಲೆಲ್ಲ ಬೆಡ್ ಶೀಟ್ ಎಲ್ಲ ಸೊ ಫೋಲ್ಡ್ ಆಗಿದ್ದೆಲ್ಲ ಕಾಣಿಸುತ್ತೆ ಅಂತ, ಯಾರೋ ಮಲಗಿದ್ದಾರೆ ಅಂತೇಳಿ. ಅದು ಅಷ್ಟೇ ಅಲ್ಲ, ಎಷ್ಟೋ ಸೈನಿಕರುಗಳಲ್ಲಿ ಡ್ಯೂಟಿ ಮಾಡಬೇಕಿದ್ರೆ, ಜನ ಡ್ಯೂಟಿ ಮಾಡಬೇಕಿದ್ರೆ ನಿದ್ದೆ ಹೋದಾಗ ಕೆಪಲ್ ಕೊಡ್ತಿದ್ದಾರಂತವ್ರು, ನಿದ್ದೆ ಮಾಡಬೇಡ ಎದ್ದೇಳು ಅಂತೇಳಿ ಎದ್ದೇಳಿಸಿದ್ರಂತೆ.
ಎಷ್ಟೋ ಜನಗಳು ಸುಸ್ತಾಗಿ ಮಲಗಿದಾಗ ಇವರು ಬಂದು ಇಟ್ಕೊಂಡು ಡ್ಯೂಟಿ ಮಾಡ್ತಿದ್ರಂತೆ. ಇದೆಲ್ಲವೂ ಕೂಡ ಸುಮಾರು ಅವ್ರದ್ದು ಕಥೆಗಳಿದ್ದಾವೆ. ಅದರರ್ಥ ಅವರು ಸತ್ತ ಮೇಲೂ ಕೂಡ ಈಗಲೂ ಡ್ಯೂಟಿ ಮಾಡ್ತಾರಂತೇಳಿ ಪ್ರತಿಯೊಂದು ಫೆಸಿಲಿಟೀಸ್ನ ಸರ್ಕಾರ ಅವ್ರು ಕೊಡ್ತಾ ಇದೆ. ಈಗಲೂ ಜೀವಂತವಾಗಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅವ್ರ ಬಗ್ಗೆ ಸೊ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರದ್ದೇ ಆದಂಥ ದೊಡ್ಡದಾಗಿ ಅವರದೊಂದು ಮೂರ್ತಿಯೆಲ್ಲ ಇದೆ. ಆ ಮೂರ್ತಿ ಜೊತೆ ಅವ್ರ ಹಿಸ್ಟ್ರಿ ಇದೆ. ಸುಮಾರು ಒಂದು 3 ಎಕರೆ ಜಮೀನಿನಲ್ಲಿ ಅವರುಗಳಿಗೆ ಆ ಒಂದು ದೇವಸ್ಥಾನ ಅಂತಲೇ ಕಟ್ಟಲಾಗಿದೆ. ಅಲ್ಲಿ ಹೋಗುವಂಥ ಅರುಣಾಚಲ ಪ್ರದೇಶಕ್ಕೆ ಹೋಗುವಂಥ ಪ್ರತಿಯೊಬ್ಬ ಟೂರಿಸ್ಟ್ ಏನಿದ್ದಾರೆ 100% ಹೋಗ್ತಾರೆ. ಯಾರು ಮಿಸ್ ಆಗಲ್ಲ, ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಸಲ್ಯೂಟ್ ಮಾಡಿ ಅಲ್ಲಿ ಫೋಟೋ ತಗೊಂಡು ಹೋಗ್ತಾರೆ ಅಂತ ಒಂದು ರೋಡಲ್ಲಿ ಇದೆ ಅವ್ರದ್ದು. ಸೊ ಆ ಒಂದು ಹುತಾತ್ಮ ಯೋಧ ಇವತ್ತು ಪರಮ ವೀರ ಅಂತಲೇ ಹೆಸರಿಳುವಂಥ ಈ ವ್ಯಕ್ತಿಯ ಇವತ್ತು ಜಯಂತಿ ಇದೆ. ಜಯಂತಿ ನಾವೆಲ್ಲರೂ ಆಚರಿಸಿದ ನಂತರ ನಾವು ಕೂಡ ಒಂದು ರಕ್ಷಾಬಂಧನ ಆಚರಿಸೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಕ್ಯಾಂಡಲ್ಗೆ ದೀಪ ಹಚ್ಕೊಳ್ಳಿ, ಪ್ರೇಯರ್ ಮಾಡೋಣ. ಅವ್ರ ಶಕ್ತಿ ನಿಮಗೂ ಸ್ವಲ್ಪ ಬರಲಿ ಅಂತ ನಾನು ಭಗವಂತ ಕೇಳ್ಕೊಳ್ತೀನಿ. ನೋಡೋಣ ಆ ಜ್ಯೋತಿ ನೋಡೋ ಉದ್ದೇಶ ಏನಪ್ಪ ಅಂತಂದ್ರೆ ಆ ಜ್ಯೋತಿ ಬೆಳಕು ನೋಡ್ತಾವ ಅವ್ರು ನೆನೆಸ್ಕೊಳ್ಳಿಕ್ಕೆ ಏಕಾಗ್ರತೆಗೆ ಸರಿಯಾಗ ಅನುಕೂಲ ಆಗುತ್ತೆ ಅಂತೇಳಿ. ಎರಡು ಕಣ್ಣ ದೃಷ್ಟಿ ಆ ಜ್ಯೋತಿ ಮೇಲೆ ಇರಬೇಕು. ಆ ಜ್ಯೋತಿನಲ್ಲಿ ನಮ್ಮ ಜಸ್ವಂತ್ ಸಿಂಗ್ ಬಾಬಾನ ಕಾಣಬೇಕು, ನೀವು ಅವ್ರ ಶಕ್ತಿ ನೀವು ಪಡ್ಕೊಬೇಕು. ಇದರಲ್ಲೂ ಕೂಡ ನಿಮಗೆ ಶಕ್ತಿ ಪಾಸಿಟಿವ್ ಎನರ್ಜಿ ತುಂಬಲಿಕ್ಕೆ ಒಂದು ಒಳ್ಳೆ ಅವಕಾಶ. ಈ ಯೋಗ ಅಥವಾ ಮೆಡಿಟೇಷನ್ ಹೋದ್ರೆ ಇದನ್ನು ಕೂಡ ಮಾಡಿಸ್ತಾರೆ. ಯಾಕೆಂದ್ರೆ ನಿಮ್ಮ ಮೈಂಡ್ ಸೆಟ್ ಬದಲಾಗ್ಲಿ, ನಿಮ್ಮಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ತುಂಬ ದೇಶದ ಒಂದು ಏಕಾಗ್ರತೆ ಕೂಡ ಮಾಡಲಾಗ್ತದೆ. ಓಕೆ, ಎಲ್ಲ ಕೂಡ ನಡೆಸಿ ಜೊತೆ ಜಬ್ ಗೋಲಿ ಲಗಿ ತೆರೆ ಸೀನೆ ಪೆ ತಬ್ ಠಹರ ಗಯಿ ಮೇರಿ ಸಾಸೆ ಜಬ್ ತೂನೆ ಮುಝೆ ಅಲ್ವಿದಾ ಕಹಾ ತೋ ಬರಸ್ ಪಡಿ ಮೇರಿ ಆಖೆ ಸೂರಜ್ ಕಿ ತರಹ ತಾ ಬಿಂದಾ ಹೈ ತೂ ಮರ ಕೇ ಭೀ ತೋ ಜಿಂದಾ ಹೈ ಮೇರೆ ಖೇತೋ ಮೇ ಖಲಿಹಾನೋ ಮೇ ತೂ ಲಹರಾಯೆ ಮೇರಿ ಫಸಲೋ ಮೇ ತೇರಿ ಹೀ ಝಲಕ್ ದಿಖೆ ಮುಝ್ಕೋ ಮೇರಿ ಆನೆ ವಾಲಿ ನಸಲೋ ಮೇ